ಚಹಾ ಅಂದ್ರೆ ಯಾರು ತಾನೇ ಇಷ್ಟ ಇಲ್ಲ ಹೇಳಿ. ಎಲ್ಲರೂ ಇಷ್ಟಪಡೋ ಪಾನೀಯ ಅಂದ್ರೆ ಚಹಾ. ಕೆಲವರಂತೂ ಎಷ್ಟರ ಮಟ್ಟಿಗೆ ಅಡಿಟ್ ಆಗಿರ್ತಾರೆ ಅಂದ್ರೆ, ಆ ಟೈಮ್ಗೆ ಸರಿಯಾಗಿ ಚಹಾ ಕುಡಿದೇ ಹೋದ್ರೆ ತಾವು ಉಳಿಯೋದೇ ಇಲ್ವೇನೋ ಅನ್ನೋ ಹಾಗೆ ವರ್ತಿಸ್ತಾರೆ. ಆದ್ರೆ ಎಲ್ಲರಿಗೂ ಆರೋಗ್ಯದ ಕಡೆಗೂ ಗಮನ ಇರಬೇಕಲ್ವಾ? ಅತಿ ಬಿಸಿಯಾದ ಚಹಾ ಕುಡಿಯೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂದ್ರೆ ನಂಬಕ್ಕಾಗುತ್ತಾ? ಆದ್ರೂ ಇದು ಸತ್ಯ. ಪಕ್ಕಾ ಹಳ್ಳಿಗರು ಇಷ್ಟಪಡುವಂತಹ, ಜಾಸ್ತಿ ಚಾಲ್ತಿಯಲ್ಲಿರುವಂತಹ ಒಂದು ಕಪ್ ಚಹಾ ಸಿಕ್ಕರೆ ಸಾಕು, ಸ್ವರ್ಗಕ್ಕೆ ಮೂರೆಗೇಣು ಅಂತಾರೆ ಚಹಾ ಪ್ರಿಯರು. ಒಂದೊಂದೇ ಸಿಫ್ ಕುಡಿಯುವಾಗ್ಲೂ ಎಂಜಾಯ್ ಮಾಡುತ್ತಾ ದಿನ ಪೂರ್ತಿ ಇರುವ ಕೆಲಸದ ಒತ್ತಡದಲ್ಲಿ ಆಗಿರುವ ಆಯಾಸವನ್ನ ಮರೆಯುತ್ತಾರೆ. ಬಿಸಿ ಬಿಸಿಯಾದ ಚಹಾ ಕುಡಿದರೆ ಮನಸ್ಸಿಗೆ ಆನಂದ ಅಂತಾರೆ. ಹೆಚ್ಚು ಜನ ಬಿಸಿ ಬಿಸಿ ಚಹಾವನ್ನೇ ಬಯಸ್ತಾರೆ. ಟೀ ಸ್ವಲ್ಪ ತಣ್ಣಗಾದರೂ ಕುಡಿಯಲು ಹಿಂದೆ ಮುಂದೆ ನೋಡುವವರೇ ಹೆಚ್ಚು. ಆದ್ರೆ ಬಿಸಿ ಬಿಸಿ ಅಭ್ಯಾಸವೇ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅಂದ್ರೆ ಕೆಲವರು ನಂಬೋದೇ ಇಲ್ಲ. ಹೌದು, ಸಂಶೋಧನೆಯೊಂದರ ಪ್ರಕಾರ 60 ಡಿಗ್ರಿ ಸೆಲ್ಸಿಯಸ್ ಅಥವಾ 140 ಡಿಗ್ರಿಗೂ ಹೆಚ್ಚು ಬಿಸಿಯಾಗಿರುವ ಚಹಾ ಕುಡಿದರೆ ಅನ್ನನಾಳದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆಯಂತೆ. ಹೀಗಾಗಿ ಹೆಚ್ಚು ಬಿಸಿಯಾಗಿರುವ ಟೀ ಕುಡಿಯುವ ಅಭ್ಯಾಸವು ಅಪಾಯಕಾರಿ ಅಂತ ಹೇಳಲಾಗುತ್ತೆ. ಹೆಚ್ಚು ಬಿಸಿಯಾಗಿರುವ ಚಹಾ ನೇರವಾಗಿ ಅನ್ನನಾಳದ ಮೇಲೆ ಪರಿಣಾಮ ಬೀರುತ್ತದೆ. 40-75 ಹರಿಯದ ಜನರನ್ನ ಪರೀಕ್ಷಿಸಿದಾಗ ಇವರಲ್ಲಿ ಹೆಚ್ಚಿನವರು ಬಿಸಿ ಬಿಸಿ ಚಹಾ ಕುಡಿಯುವ ಅಭ್ಯಾಸವನ್ನ ರೂಢಿಸಿಕೊಂಡಿದ್ರಂತೆ. ಇಂತಹವರಲ್ಲಿ ಅನ್ನನಾಳದ ಮೇಲಿನ ಮಾರಕ ಕ್ಯಾನ್ಸರ್ ಅಪಾಯ ಕಂಡು ಬಂದಿದೆ. 60 ಡಿಗ್ರಿ ಸೆಲ್ಸಿಯಸ್ ನಂತಹ ಹೆಚ್ಚಿನ ಬಿಸಿಯಲ್ಲಿ ಚಹಾ ಕುಡಿಯುವವರಲ್ಲಿ ಕ್ಯಾನ್ಸರ್ ಮಹಾಮಾರಿಯ ಅಪಾಯದ ಪ್ರಮಾಣ 90% ಹೆಚ್ಚು ಎಂಬುದು ಈ ಅಧ್ಯಯನದಿಂದ ತಿಳಿದು ಬಂದಿದೆ. ಒಂದು ಕಪ್ ಟೀ ಕುಡಿದರೆ ಹೊಸ ಉಲ್ಲಾಸದೊಂದಿಗೆ ದಿನಚರಿ ಆರಂಭವಾಗುತ್ತದೆ ಎಂದು ಕೆಲವರು ಹೇಳ್ತಾರೆ. ಆದರೆ ನೀವು ಕುಡಿಯುವ ಚಹಾ ಕೂಡ ಅಪಾಯಕಾರಿ ಎನ್ನುತ್ತದೆ ಅಧ್ಯಯನವೊಂದು. ಸೋ ದಿನಚರಿ ಆಯಾಸ ಕಡಿಯಲು ಸ್ವಲ್ಪ ತಣ್ಣಗಿರುವ ಚಹಾ ಕುಡಿದರೆ ಒಳಿತು. ಯಾಕಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ತಾನೇ ಎಲ್ಲವೂ ಸಾಧ್ಯ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.